ಎಸ್ ನಾ ಮುಂದಿನ ಸುದ್ದಿ ಒಂದು ರೀತಿ ಗುಡ್ ನ್ಯೂಸ್. ತಡವಾದರೂ ಕೂಡ ರಾಜ್ಯಾದ್ಯಂತ ಮುಂಗಾರು ಮಳೆ ಚುರುಕಾಗಿದೆ. ಎಲ್ಲ ಕಡೆ ಮಳೆ ಜೋರಾಗ್ತಾ ಇದೆ, ನದಿಗಳು ಉಕ್ಕಿ ಹರಿತಾ ಇದ್ದಾವೆ, ಎಲ್ಲ ಡ್ಯಾಮ್ಗಳಿಗೆ ತುಂಬ ನೀರು ಬರ್ತಾ ಇದೆ. ಖುಷಿ ವಿಚಾರ, ಡ್ಯಾಮ್ಗಳು ತುಂಬಬೇಕು ಬೇಗ. ಡ್ಯಾಮ್ ತುಂಬಿದ್ರೆ ವರ್ಷ ಇಡೀ ರೈತರು ಖುಷಿಯಾಗಿರ್ತಾರೆ. ಸೊ ಮಳೆ ಆಗ್ತಾ ಇದೆ, ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ, ಏನೆಲ್ಲ ಆಗ್ತಿದೆ ಅಂತ ನೋಡೋದಾದರೆ, ಕಳೆದ ಒಂದೆರಡು ವಾರಗಳಿಂದ ಮಳೆ ಜೋರಾಗ್ತಾ ಇದೆ. ಕಾವೇರಿ, ಭೀಮಾ, ಕೃಷ್ಣಾ ಸೇರಿದಂತೆ ಪ್ರಮುಖ ನದಿಗಳ ನೀರಿನ ಮಟ್ಟ ದಿಢೀರ್ ಏರಿಕೆಯಾಗಿ ಕರಾವಳಿ, ಮಲೆನಾಡು ಸೇರಿದಂತೆ ರಾಜ್ಯಾದ್ಯಂತ ಸುಮಾರು 10 ಜಿಲ್ಲೆಗಳಲ್ಲಿ ಪ್ರವಾಹದ ಭೀತಿ ಕೂಡ ಕಾಣಿಸ್ಕೊಳ್ತಾ ಇದೆ. ರಾಜ್ಯದ 11 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಈಗಾಗಲೇ ಅಲರ್ಟನ್ನು ಘೋಷಣೆ ಮಾಡಿದ್ದು, ಶಾಲಾ ಕಾಲೇಜುಗಳಿಗೆ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಜುಲೈ ಅಂತ್ಯದಲ್ಲಿ ಭಾರೀ ಮಳೆಯಾಗುವ ಸಂಭವ ಕಾಣಿಸ್ತಾ ಇದೆ. ಇನ್ನೂ ಕೂಡ ಕೆರೆಕಟ್ಟೆಗಳು ಅಷ್ಟೇ ಅಲ್ಲದೆ ರಾಜ್ಯದ ಜಲಾಶಯಗಳು ಕೂಡ ಭರ್ತಿಯಾಗುವ ನಿರೀಕ್ಷೆ ಉಂಟಾಗ್ತಾ ಇದೆ. ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ತುಂಗಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಇದರಿಂದಾಗಿ ಶೃಂಗೇರಿ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶಗಳು ಜಲಾವೃತಗೊಂಡಿದ್ದಾವೆ. ಶೃಂಗೇರಿಯ ಗಾಂಧಿ ಮೈದಾನ, ಪ್ಯಾರಲ್ ರಸ್ತೆಯ ಮೇಲಿನ ನದಿ ರಭಸವಾಗಿ ಹರಿತಾ ಇದೆ. ಶೃಂಗೇರಿ ಪಟ್ಟಣದಿಂದ ಗಾಂಧಿ ಮೈದಾನಕ್ಕೆ ಸಂಪರ್ಕಿಸುವ ರಸ್ತೆ ಕೂಡ ಮುಳುಗಡೆಯಾಗಿದೆ. ಇನ್ನು ತುಂಗಾ ಸಮೀಪ ಇರುವ ಕಪ್ಪೆ ಶಂಕರ ದೇವಸ್ಥಾನ ಕೂಡ ಸಂಪೂರ್ಣ ಮುಳುಗಡೆಯಾಗಿದ್ದು ಅದರ ಮೇಲೆ ಸುಮಾರು 5 ಅಡಿ ನೀರು ಬಂದಿದೆ. ನರಸಿಂಹವನದ ಗುರು ನಿವಾಸಕ್ಕೆ ತೆರಳುವ ಅಕ್ಕಪಕ್ಕದಲ್ಲಿರತಕ್ಕಂಥ ಅಡಿಕೆ ತೋಟಗಳು ಸಂಧ್ಯಾ ಮಂಟಪ ಜಲಾವೃತ ಆಗಿದೆ. ತಾಲೂಕಿನ ಹಳ್ಳಕೊಳಗಳು ಕೂಡ ತುಂಬಿ ಹರಿತಾ ಇದ್ದಾವೆ. ಇನ್ನು ಕೇರಳದ ವಯನಾಡ ಭಾಗದಲ್ಲಿ ಮಳೆ ಜಾಸ್ತಿ ಆಗಿರತಕ್ಕಂಥ ಪರಿಣಾಮವಾಗಿ ಕಬಿನಿ ಜಲಾಶಯಕ್ಕೆ ಒಳಹರಿವು ಜಾಸ್ತಿ ಆಗಿದೆ. ಎಚ್ ಡಿ ಕೋಟೆ ತಾಲೂಕಿನ ಬೀಚ್ನಳ್ಳಿ ಗ್ರಾಮದ ಬಳಿ ಇರತಕ್ಕಂಥ ಕಬಿನಿ ಜಲಾಶಯದಲ್ಲಿ 84 ಗರಿಷ್ಠ ಮಟ್ಟ ಅದರ ಇರತಕ್ಕಂಥ ಅಡಿ. ಈಗಾಗಲೇ ಜಲಾಶಯಕ್ಕೆ ಸುಮಾರು 80 ಅಡಿ ನೀರು ಬಂದುಬಿಟ್ಟಿದೆ, ಅಂದರೆ ತುಂಬೋಯಿತು ಅಂತ ಲೆಕ್ಕ. ಈಗಾಗಲೇ ಒಳ ಅರಿವು 20,000 ಕ್ಯೂಸೆಕ್ ಇದ್ದರೆ ಹೊರ ಅರಿವು 3,000 ಮಾತ್ರ ಇದೆ. ಬಹುಶಃ ನಾಳೆ ಹೊರಗಡೆ ಬಿಡ್ಬೋದು ಕಬಿನಿ ಜಲಾಶಯದ ನೀರು. ಸೊ ಹಾಗಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇದೆ. ಎಲ್ಲ ಕಡೆ ಜೋರು ಮಳೆ ಆಗಿದ್ದರಿಂದ ಒಂದು ರೀತಿ ಖುಷಿ ವಿಚಾರ. ಆ ಕಡೆ ಕೃಷ್ಣಾದಲ್ಲೂ ಕೂಡ ಜಾಸ್ತಿ ಮಳೆ ಆಗಿದ್ದರಿಂದ ಆಲಮಟ್ಟಿಗೆ 100,000 ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಶಿವಮೊಗ್ಗದ ಆಮೇಲೆ ಭದ್ರಾ ನದಿ, ತುಂಗಭದ್ರಾ ನದಿ ಕೂಡ ಜಾಸ್ತಿ ನೀರು ಬರ್ತಾ ಇದೆ. ಒಟ್ಟಿನಲ್ಲಿ ಜಲಾಶಯಗಳ ಮಟ್ಟ ಜಾಸ್ತಿ ಆಗ್ತಾ ಇದೆ. ಈ ಕಡೆ ಏನು ಕಾವೇರಿ ನೀರಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ಕೆ ಆರ್ ಎಸ್ಗೆ ನೀರು ಬರ್ತಾ ಇದೆ, ಹೇಮಾವತಿಗೆ ಬರ್ತಾ ಇದೆ, ಹಾರಂಗಿ ತುಂಬೋಗಿದೆ, ಕಬಿನಿ ಕೂಡ ತುಂಬೋಗುತ್ತೆ. ಸೊ ಜಲಾಶಯಗಳ ಮಟ್ಟ ಜಾಸ್ತಿ ಆಗ್ತಾ ಇದೆ, ತುಂಬೋಗ್ತಾ ಇದೆ. ಖುಷಿ ವಿಚಾರ, ಸುಮಾರು ನಿನ್ನೆ ಒಂದೇ ದಿನ 40 TMCಯಷ್ಟು ನೀರು ರಾಜ್ಯದ ವಿವಿಧ ಜಲಾಶಯಗಳಿಗೆ ಬಂದಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. 40 TMC ನೀರು ಒಂದೇ ದಿನ ಬಂದಿದೆ ಅಂದರೆ ನಿಜಕ್ಕೂ ಗುಡ್. ಇನ್ನೊಂದು ವಾರ ಈ ಥರ ಮಳೆ ಆಗಿಬಿಟ್ರೆ ಎಲ್ಲ ಜಲಾಶಯಗಳು ಡೆಫಿನೆಟ್ಲಿ ತುಂಬ ಹೋಗ್ತವೆ. ಒಂದು ಖುಷಿ ವಿಚಾರ. ಎಸ್,